ಆಗುಂಬೆ ಈ ಮೂರಕ್ಷರದ ಹೆಸರು ಕೇಳಿದಾಗಲೇ ಪ್ರಕೃತಿ ಪ್ರಿಯರಿಗೆ ರೋಮಾಂಚನವಾಗುತ್ತೆ. ಈ ಮಳೆಗಾಲದಲ್ಲಂತೂ ಆಗುಂಬೆಯ ದೃಶ್ಯ ವೈಭವ ನೋಡಲು ಎರಡು ಕಣ್ಣುಗಳು ಸಾಲದು. ಸುರಿಯುತ್ತಿರುವ ಧಾರಾಕಾರ ಮಳೆಯಲ್ಲಿ ಹಸಿರು ಧರಿಸಿ ಬಿಳಿ ಮೋಡಗಳನ್ನು ಹೊತ್ತುಕೊಂಡಿರುವಂತಹ ಈ ಪುಟ್ಟ ಊರಲ್ಲಿ ನಡೆಯಬಾರದೊಂದು ಘಟನೆ ನಡೆದಿದೆ. ಮುಂಗಾರು ಮಳೆಯ ಈ ಚಳಿಯಲ್ಲೂ ಇಲ್ಲಿನ ಜನ ಬೆವರಿದ್ದಾರೆ. ಇದು ದೃಶ್ಯ ಸಿನಿಮಾದ ರೀತಿಯಲ್ಲಿ ಕೊಲೆಗಾರನೊಬ್ಬ ತಪ್ಪಿಸಿಕೊಳ್ಳುವುದಕ್ಕೆ ನಾನಾ ಯತ್ನ ನಡೆಸಿದ ಕಥೆ. ಆದರೆ ಇಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ. ಕೊಲೆಗಾರನ ತಂತ್ರ ಫಲಿಸದೆ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಕಥೆ ಇದು. ಎರಡು ವರ್ಷದ ದಾಂಪತ್ಯದಲ್ಲಿ ಬಿರುಕು ಮೂಡಿ ಗಂಡನನ್ನ ತೊರೆದು ತೀರ್ಥಹಳ್ಳಿಯ ಗೋಳಿಬೈಲು ಗ್ರಾಮದ ತವರು ಮನೆಗೆ ಬಂದಿದ್ದ ಪೂಜಾ ಏಕೆ ಎಂಬ ಯುವತಿ ಜೂನ್ 30ರಂದು ಇದ್ದಕ್ಕಿದ್ದಂತೆ ನಾಪತ್ತೆಯಾದಳು. ತೀರ್ಥಹಳ್ಳಿಯ ಖಾಸಗಿ ಸಂಸ್ಥೆಯೊಂದರಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡಿದ್ದ 24 ವರ್ಷದ ಪೂಜಾಳಿಗೆ ಕುಟುಂಬಸ್ಥರು ಅದೆಷ್ಟು ಹುಡುಕಿದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಆಗುಂಬೆ ಪೊಲೀಸರು ಕೂಡ ಪೂಜಾಗಾಗಿ ಭಾರೀ ಶೋಧ ಕಾರ್ಯ ನಡೆಸಿದ್ರು. ಆದರೆ ದುರದೃಷ್ಟವಶಾತ್ ಕಾಣೆಯಾದ ಯುವತಿ ಪೂಜಾ ಜುಲೈ 7ರಂದು ನಾಲೂರು ಸಮೀಪ ಹೊಂಡದಲ್ಲಿ ಹೆಣವಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಪ್ರಕರಣ ಇಡೀ ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿತ್ತು. ಇನ್ನೊಂದು ಕಡೆ ದಿನಗಳು ಕಳೆದರೂ ಯಾವುದೇ ಸುಳಿವು ಸಿಗದೆ ಪೊಲೀಸರು ಹೈರಾಣಾಗಿದ್ರು. ಸುಮಾರು 15 ಮಂದಿಯನ್ನ ವಿಚಾರಣೆಗೊಳಪಡಿಸಿದ್ದ ಪೊಲೀಸರಿಗೆ ಕೊನೆಗೆ ಸಿಕ್ಕಿದ್ದು ಒಂದು ಕ್ಲೂ. ಅದುವೇ ಮಣಿಕಂಠ ಎಂಬ ಪೂಜಾಳ ಸಂಬಂಧಿಯೊಬ್ಬನ ಹೇಳಿಕೆ. ಪೂಜಾ ನಾಪತ್ತೆಯಾದ ದಿನ ಹೊರಗಡೆ ಇದ್ದಿದ್ದಾಗಿ ಮಣಿಕಂಠ ಪೊಲೀಸರಿಗೆ ನಂಬಿಸೋದಕ್ಕೆ ಯತ್ನಿಸಿದ. ಆದರೆ ಆತನ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದರಿಂದ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಆಗುಂಬೆ ಪೊಲೀಸ್ ಠಾಣೆಯ PSI ರಂಗನಾಥ್ ಅಂತರಗಟ್ಟಿ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ತಪ್ಪಿಸಿಕೊಳ್ಳಲಾಗದೆ ಕೊನೆಗೆ ಮಣಿಕಂಠ ಬಾಯ್ಬಿಟ್ಟ. ತಾನೇ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಕೌಲುಗುಡ್ಡಕ್ಕೆ ಕರೆಸಿಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿ ಪ್ರಪಾತಕ್ಕೆ ಎಸೆದು ಬಂದಿದ್ದೇನೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಕೊಲೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಶಿವಮೊಗ್ಗ SP ಮಿಥುನ್ ಕುಮಾರ್ ಕೊಲೆ ಪ್ರಕರಣದ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಏನಂದಿದ್ದಾರೆ ಕೇಳೋಣ. ಆಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೂಜಾ ಅನ್ನೋ ಒಂದು ಹೆಣ್ಮಗಳದು ಸುಮಾರು 24 ವಯಸ್ಸು. ಈಕೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ ಒಂದು 4-5 ದಿನದ ಕೆಳಗಡೆ. ಅದಾದ ನಂತರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಮ PSI ಆಗಿರ್ತಕ್ಕಂಥ ರಂಗನಾಥ್ರವರು ಮತ್ತು ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮತ್ತು DYSP ಆಗಿರ್ತಕ್ಕಂಥ ಗಜಾನನ್ ಸುತಾರ್ ಅವರು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡ್ತಾರೆ. ಗ್ರೌಂಡಲ್ಲಿ ನೋಡಿದಾಗ ಯಾವುದೇ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಕೂಡ ಯಾವುದೂ ಇರಲಿಲ್ಲ. ಸೊ ಅದರಿಂದ ನಮಗೆ ಸಹಜವಾಗಿ ಅನುಮಾನ ಬಂತು. ಇಮಿಡಿಯೇಟ್ಲಿ ಅವ್ರದ್ದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದನ್ನು ತಗೊಂಡು ಆನಂತರ ವೆರಿಫಿಕೇಷನ್ ಮಾಡಿ ಸಾಕಷ್ಟು ಜನ ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಿ ನೋಡಲಾಗಿ ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು ಆತ ಆಕೆನ ಕತ್ತಿಚ್ಚಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ ಆಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ. ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ. ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ, ಆಲ್ಮೋಸ್ಟ್ ಡಿಕಂಪೋಸ್ಡ್ ಸ್ಟೇಜಲ್ಲಿದೆ. ಯಾಕೆ ಮಾಡ್ದ ಏನು ಎತ್ತ ಅಂತ ನೋಡಲಾಗಿ ಈಕೆ ಪೂಜಾ ಅಂತ ಏನು ಹೆಣ್ಮಗಳಿದ್ದಾರೆ ಆಕೆ ಮತ್ತು ಈತ ಯಾರು ಅಕ್ಯೂಸ್ಡ್ ಇದ್ದಾನೆ ಮಣಿಕಂಠ ಇವರಿಬ್ಬರು ಫಾರ್ ರಿಲೇಟಿವ್ಸೇ ಆಗ್ತಾರೆ. ಮುಂಚೆ ನಾನು ಸ್ನೇಹ ಸಲಿಗೆ ಇರ್ತದೆ, ಅದಾದ ನಂತರ ಆಕೆದು ಇನ್ನೊಬ್ಬ ಹುಡುಗನ ಜೊತೆಗೆ ಮದುವೆ ಆಗುತ್ತೆ. ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆದ ನಂತರ ಮತ್ತೆ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ 1.5 ವರ್ಷದ ಕೆಳಗಡೆ ಮತ್ತೆ ಆಕೆ ವಾಪಸ್ಸು ತಂದೆ ಮನೆಗೆ ಬಂದಿರ್ತಾಳೆ. ಅದಾದ ನಂತರ ಈತನ ಜೊತೆಗೆ ಮತ್ತೆ ಸ್ನೇಹ ಬೆಳೆಯುತ್ತೆ. ಸ್ನೇಹ ಬೆಳೆದಾಗ ಸಹಜವಾಗಿ ಅವ್ರು ಸ್ವಲ್ಪ ಒಟ್ಟಿಗೆ ಓಡಾಡೋದು ಒಟ್ಟಿಗೆ ಇರೋದು ಎಲ್ಲದನ್ನು ಕೂಡ ಮಾಡ್ತಾ ಇರ್ತಾರೆ. ಅದಾದಮೇಲೆ ಆಕೆಗೆ ಇನ್ನೊಬ್ಬ ಹುಡುಗನ ಸ್ನೇಹ ಕೂಡ ಬೆಳೆಯುತ್ತೆ ಅಂತ ಇವನು ಕ್ಲೈಮ್ ಮಾಡ್ತಾನೆ, ಯಾರು ಅಕ್ಯೂಸ್ಡ್. ಸೊ ಇವನು ನನಗೆ ಅವಳು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಾನು ತಂದು ಕೊಟ್ಟಿರ್ತಕ್ಕಂಥ ಬರ್ತ್ಡೇ ಕೇಕ್ನು ಕೂಡ ನನ್ನ ಜೊತೆಗೆ ಕಟ್ ಮಾಡಿಲ್ಲ, ಇನ್ನೊಬ್ಬ ಹುಡುಗನ ಜೊತೆಗೆ ಕಟ್ ಮಾಡಿದ್ದಾಳೆ ಅಂತ ಹೇಳಿ ಅದೇ ಒಂದು ದ್ವೇಷನ ಇಟ್ಕೊಂಡು ಇವನು ಫೋನ್ ಮಾಡಿಕೊಂಡು ಕರ್ಸ್ಕೊತಾನೆ ಆ ಹುಡುಗಿನ.
ಕರೆಸ್ಕೊಂಡು ಬೆಟ್ಟದ ಹತ್ರನೇ ಕರೆಸ್ಕೊಂಡು ಅಲ್ಲಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿದ ನಂತರ ಬೆಟ್ಟದ ಮೇಲ್ಗಡೆ ಬಾಡಿ ತಗೊಂಡೋಗಿ ಅಲ್ಲಿ ಮೇಲ್ಗಡೆಯಿಂದ ಎಸೆದ್ಬಿಟ್ಟಿರ್ತಾರೆ. ಏನಾಗಿದೆ, ಅವನು ಆರೋಪಿ ಆಗಿದ್ದರೂ ಕೂಡ ಇದನ್ನು ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ. ಅಂದರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ, ಆಮೇಲೆ ಕೆಲವೊಬ್ಬರನ್ನ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ ಮೇಲೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ. ಅನುಮಾನ ಬಂದು ಆ ನಂತರ ಝೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಷನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ, ಬಂದು ನೋಡ್ತು ಅಂತಂದರೆ ಅಂದರೆ ನಾನು ತೋರಿಸ್ತೀನಿ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ದಾಂಪತ್ಯದಲ್ಲಿ ಬಿರುಕು ಮೂಡಿ ಗಂಡನನ್ನ ತೊರೆದು ತವರು ಮನೆಗೆ ಸೇರಿದ್ದ ಪೂಜಾ ಜೊತೆ ಆಕೆಯ ಸಂಬಂಧಿಯೇ ಆಗಿದ್ದ ಮಣಿಕಂಠ ಸ್ನೇಹದಿಂದ ಸಲುಗೆಯಿಂದ ಇದ್ದ. ಅವರಿಬ್ಬರ ನಡುವೆ ಹಣಕಾಸಿನ ವಹಿವಾಟು ಕೂಡ ನಡೆದಿತ್ತು. ಈ ನಡುವೆ ಪೂಜಾಗೆ ಬೇರೊಬ್ಬ ಯುವಕನ ಜೊತೆ ಸ್ನೇಹ ಬೆಳೆದಿತ್ತಂತೆ. ಇದೇ ಮಣಿಕಂಠನ ಸಿಟ್ಟಿಗೆ ಕಾರಣವಾಗಿತ್ತು ಎನ್ನಲಾಗಿದೆ. ಆತನೊಂದಿಗೆ ಪೂಜಾ ಓಡಾಡ್ತಾ ಇರೋದನ್ನ ಮಣಿಕಂಠನಿಗೆ ಸಹಿಸೋದಕ್ಕಾಗಲಿಲ್ಲ. ಪೂಜಾಳ ಜನ್ಮದಿನಕ್ಕೆಂದು ಮಣಿಕಂಠ ಕೇಕ್ ತಂದುಕೊಟ್ಟಿದ್ದ. ಆದರೆ ಮಣಿಕಂಠ ತಂದುಕೊಟ್ಟ ಕೇಕನ್ನ ಪೂಜಾ ಮತ್ತೊಬ್ಬನ ಜೊತೆ ಕತ್ತರಿಸಿ ಜನ್ಮದಿನ ಆಚರಿಸಿಕೊಂಡ್ಲಂತೆ. ಇದು ಮಣಿಕಂಠನನ್ನ ಕೆರಳಿಸಿತ್ತಂತೆ. ಇದೇ ಕಾರಣಕ್ಕೆ ಪ್ಲಾನ್ ಮಾಡಿದ ಮಣಿಕಂಠ ಪೂಜಾಳನ್ನ ಆಗುಂಬೆ ಘಾಟಿ ಬಳಿಯ ಕೌಲುಗುಡ್ಡಕ್ಕೆ ಕರೆಸಿ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿದ ಮೇಲೆ ಪೂಜಾಳ ಮೃತದೇಹವನ್ನ ಪ್ರಪಾತಕ್ಕೆ ಎಸೆದು ಮಣಿಕಂಠ ಮನೆ ಸೇರಿದ್ದ. ಪೂಜಾ ಶವ ಮರವೊಂದರ ಮೇಲೆ ಸಿಕ್ಕಾಕೊಂಡ್ಬಿಡ್ತು. ಎತ್ತ ಮಣಿಕಂಠ ಮಾತ್ರ ಅಮಾಯಕನಂತೆ ಗ್ರಾಮದಲ್ಲಿ ಓಡಾಡಿಕೊಂಡಿದ್ದ. ತಪ್ಪಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ನಡೆಸಿದ್ದ. ಆದರೆ ಕೊಲೆಗಾರ ತನ್ನನ್ನ ಅದೆಷ್ಟು ಚಾಲಾಕಿ ಅಂತ ಭಾವಿಸಿದ್ರೂ ಅದು ಭ್ರಮೆ ಮಾತ್ರ. ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಹೊರಬಂದೇ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.